ಬಿಜೆಪಿ ಹಾಗೆ ಜೆಡಿಎಸ್ ಇಬ್ರು ಕೂಡ ಮೈತ್ರಿ ಮಾಡ್ಕೊಂಡಿದ್ದಾರೆ, ಆದ್ರೆ ಲೋಕಸಭರದ ಹೊತ್ತಲ್ಲೇ ಈ ಮೈತ್ರಿಯಲ್ಲೂ ಕೂಡ ಅಪಸ್ವರ ಕೇಳಿ ಬರ್ತಾ ಇದೆ. ಮೈತ್ರಿಯಲ್ಲಿ ಸೀಟು ಹಂಚಿಕೆಯ ಕಗ್ಗಂಟು ಮುಂದುವರೆದಿದೆ. ಏನೂ ಮಾಡದ ಪರಿಸ್ಥಿತಿಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರಿದ್ದಾರೆ. ಮೈತ್ರಿಯಲ್ಲಿ ಸೀಟು ಹಂಚಿಕೆಯ ಕಗ್ಗಂಟು ಮುಂದುವರೆದಿದೆ. ಬಿಜೆಪಿ ಅಭ್ಯರ್ಥಿ ಘೋಷಣೆ ಬೆನ್ನಲ್ಲೇ ಮೈತ್ರಿಯಲ್ಲಿ ಕಳವಳ ಶುರುವಾಗಿದೆ. ಬಿಜೆಪಿ ವರಿಷ್ಠರ ವಿರುದ್ಧವೇ ಎಚ್ ಡಿ ಕೆ ಪರೋಕ್ಷವಾಗಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಘೋಷಣೆ ಮಾಡಿರುವಂತಹ ಕ್ಷೇತ್ರಗಳ ಬಗ್ಗೆ ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಜೆಡಿಎಸ್ ನ ಬಲ ಇರುವ ಕ್ಷೇತ್ರಗಳಲ್ಲೇ ಬಿಜೆಪಿ ತನ್ನ ಅಭ್ಯರ್ಥಿಯನ್ನ ಘೋಷಿಸಿದೆ. ಹಳೆ ಮೈಸೂರು ಭಾಗದಲ್ಲಿ ಕೇಸರಿ ಕಲಿಗಳು ಕಣಕ್ಕಿಳಿತಾ ಇದ್ದಾರೆ. ತುಮಕೂರು, ಮೈಸೂರು, ಕೊಡಗು, ಉಡುಪಿ, ಚಿಕ್ಕಮಗಳೂರು, ಚಾಮರಾಜನಗರ, ಮಂಗಳೂರು, ಬೆಂಗಳೂರು ಉತ್ತರ, ಹೀಗೆ ಎಲ್ಲ ಕಡೆ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಸೆಂಟ್ರಲ್ ನಲ್ಲಿ ಈಗ ಆಲ್ರೆಡಿ ಬಿಜೆಪಿ ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡಿದೆ. ಚರ್ಚಿಸದೆ ಅಭ್ಯರ್ಥಿ ಘೋಷಣೆ ಮಾಡಲ್ಲ ಅಂತ ಅಮಿತ್ ಶಾ ಅವರು ಹೇಳಿದ್ರು. ಆದ್ರೆ ಜೆಡಿಎಸ್ ಜೊತೆ ಏನನ್ನೂ ಚರ್ಚೆ ಮಾಡದೆ ಬಿಜೆಪಿ ತನ್ನ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿಬಿಟ್ಟಿದೆ ಅಂತ ಪರೋಕ್ಷವಾಗಿ ಬಿಜೆಪಿ ನಾಯಕರ ಮೇಲೆ ಕುಮಾರಸ್ವಾಮಿ ಅವರು ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ನಿನ್ನೆಯಷ್ಟೇ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ರು, ಆ ಭೇಟಿಯೂ ಕೂಡ ಫಲ ಕೊಟ್ಟಿಲ್ಲ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆಗೂ ಕೂಡ ಗ್ರೀನ್ ಸಿಗ್ನಲ್ ಸಿಗ್ತಾ ಇಲ್ಲ. ಮಂಡ್ಯದಿಂದ ಬೇಡ್ವೇ ಬೇಡ ಅಂತ ಹೇಳ್ತಾ ಇದ್ದಾರೆ ಅಮಿತ್ ಶಾ. ನಿಖಿಲ್ ಸ್ಪರ್ಧೆ ಬೇಡ್ವೇ ಬೇಡ ಅಂತ ಕಡ್ಡಿ ತುಂಡಾದಂಗೆ ಅಮಿತ್ ಶಾ ಅವ್ರು ಹೇಳಿದ್ದಾರೆ. ನಿನ್ನೆ ಅಮಿತ್ ಶಾ ಜೊತೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಚರ್ಚೆ ಮಾಡೋದಕ್ಕೆ ಹೋಗಿದ್ರು. ಮೈತ್ರಿ ಅಭ್ಯರ್ಥಿ ನಿಖಿಲ್ ಆದ್ರೆ ಗೆಲುವು ಕಷ್ಟ ಅಂತ ಅಮಿತ್ ಶಾ ಹೇಳಿದ್ದಾರೆ. ಜೆಡಿಎಸ್ ನಿಂದಲೇ ಪ್ರಭಾವಿ ನಾಯಕರನ್ನ ಕಣಕ್ಕಿಳಿಸಿ ಅಂತ ಸಲಹೆ ಕೊಟ್ಟಿದ್ದಾರೆ. ಹಾಗಾಗಿ ಕೊನೆ ಕ್ಷಣದಲ್ಲಿ ನಿಖಿಲ್ ಸ್ಪರ್ಧೆ ಬೇಡ ಅಂತ ಅಮಿತ್ ಶಾ ಹೇಳಿರೋದು ಕೂಡ ಕುಮಾರಸ್ವಾಮಿ ಅವರ ಇರುಸು ಮುರುಸಿಗೆ ಕಾರಣ ಆಗಿದೆ. ನಾಯಕರ ವಿರೋಧ ಹಿನ್ನೆಲೆ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಕೂಡ. ತಮ್ಮ ನಾಯಕರ ಹಿನ್ನೆಲೆ ಕೂಡ ವಿರೋಧ ಕೂಡ ಇದೆ, ಜೊತೆಗೆ ಬಿಜೆಪಿ ಹೈಕಮಾಂಡ್ ನಾಯಕರ ವಿರೋಧ ಕೂಡ ಇದೆ. ಹಾಗಾಗಿ ಬೇಡವೇ ಬೇಡ ಅಂತ ಹೇಳಿಬಿಟ್ಟಿದ್ದಾರೆ. ಇದು ನಿನ್ನೆಯ ಫುಟೇಜ್. ಮಂಜುನಾಥ್ ಅವರು, ಸಿಎನ್ ಮಂಜುನಾಥ್ ಅವರು ಕೂಡ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇರುವಂತಹ ಮಂಜುನಾಥ್ ಅವರು ಕೂಡ ಭೇಟಿಯನ್ನ ಕೊಟ್ಟಿದ್ರು, ಮೀಟ್ ಮಾಡಿದ್ರು. ನಮ್ಮ ದೆಹಲಿ ಪ್ರತಿನಿಧಿ ಸಂತೋಷ್ ಹೊಸಳ್ಳಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಸಂತೋಷ್. ಸದ್ಯ ನಿನ್ನೆ ಎಚ್ ಡಿ ಕುಮಾರಸ್ವಾಮಿ ಅವರು ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ರು, ಆದ್ರೆ ಈ ಮೈತ್ರಿಯ ಸೀಟು ಹಂಚಿಕೆ ಕಗ್ಗಂಟು ಇನ್ನೂ ಕೂಡ ಮುಗ್ದಿಲ್ಲ. ಯಾವುದಕ್ಕೂ ಕ್ಯಾರೆ ಅಂತ ಇಲ್ಲ ಬಿಜೆಪಿ ಹೈಕಮಾಂಡ್. ಮೈತ್ರಿ ಆಗೋವರೆಗೂ ಒಂಥರ ಇದ್ರು, ಈಗ ಒಂಥರ. ನಿಖಿಲ್ ಸ್ಪರ್ಧೆ ಬೇಡ ಅಂತ ಇದ್ದಾರೆ. ಸೊ ಏನಾಗಬಹುದು, ಏನಾಗ್ತಾ ಇದೆ ಈ ಮೈತ್ರಿ ವಿಚಾರದಲ್ಲಿ? ವೆರಿ ಗುಡ್ ಮಾರ್ನಿಂಗ್ ಸಿಂಧುರ. ಸಹಜವಾಗಿ ನಿನ್ನೆ ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ಇಬ್ಬರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಸುಮಾರು 20 ನಿಮಿಷಗಳ ಕಾಲ ಮಾತುಕತೆಯನ್ನ ನಡೆಸಿದ್ದಾರೆ. ಆ ಸಮಯದಲ್ಲಿ ಇನ್ನೇನು ನಿನ್ನೆ ಭೇಟಿಯ ಸಂದರ್ಭದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿಯ ಎಷ್ಟು ಸೀಟುಗಳನ್ನು ಅದರ ಬಗ್ಗೆ 2, 3, 4 ಹೀಗೆ ಸಾಕಷ್ಟು ಚರ್ಚೆಗಳಿತ್ತು. ಕಗ್ಗಂಟಾಗಿತ್ತು ಎರಡೂ ಪಕ್ಷಗಳಿಗೆ, ಅದು ಅಂತಿಮವಾಗುತ್ತೆ ಅನ್ನೋದ್ರ ಬಗ್ಗೆ ನಿರೀಕ್ಷಣೆ ಮಾಡಲಾಗ್ತಾ ಇತ್ತು. ಆದ್ರೆ ಈ ಕಗ್ಗಂಟು ಮತ್ತಷ್ಟು ಮುಂದುವರೆದಿರುವಂತದ್ದನ್ನ ಇಲ್ಲಿ ಗಮನಿಸಬೇಕಾಗುತ್ತೆ. ಸಹಜವಾಗಿ ಕೊನೆಯ ಕ್ಷಣದಲ್ಲಿ ಮಂಡ್ಯದಲ್ಲಿ ಯಾರು ಅಭ್ಯರ್ಥಿ ಆಗ್ಬೇಕು ಜೆಡಿಎಸ್ ಅನ್ನೋದ್ರ ಬಗ್ಗೆ ಸಾಕಷ್ಟು ಗೊಂದಲಗಳಿತ್ತು. ಕೊನೆಯ ಕ್ಷಣದಲ್ಲಿ ದೇವೇಗೌಡರ ಕುಟುಂಬಸ್ಥರು ಯಾರಾದ್ರೂ ಒಬ್ಬರನ್ನ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಿರ್ಧಾರವನ್ನ ಜೆಡಿಎಸ್ ಹಾಕಿಕೊಂಡಿತ್ತು. ಅದರಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿಯನ್ನೇ ಅಲ್ಲಿ ನಿಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಅವರ ಕುಟುಂಬ ನಿರ್ಧಾರ ಮಾಡಿತ್ತು. ಹಾಗಾಗಿ ಒಂದು ದಿನದ ಮುಂಚೆ, ದೆಹಲಿಗೆ ಆಗಮಿಸುವ ಒಂದು ದಿನದ ಮುಂಚೆ ಮಂಡ್ಯದಲ್ಲಿಯೇ ಅವರು ಅಲ್ಲಿನ ಜನರ ಜೊತೆಗೆ ಕಾರ್ಯಕರ್ತರ ಭಾವನೆಗಳಿಗೆ ಧಕ್ಕೆ ಆಗದಂತೆ ನಡೆದುಕೊಳ್ತೇವೆ ಅನ್ನುವಂತ ಒಂದು ಮಾತನ್ನ ಕೊಟ್ಟು ಬಂದಿದ್ರು. ಆದ್ರೆ ದೆಹಲಿಯಲ್ಲಿ ಅಮಿತ್ ಶಾ ಜೊತೆ ಮಾತುಕತೆ ನಡೆಸುವಂತ ಸಂದರ್ಭದಲ್ಲಿ ನೇರವಾಗಿ ಅಮಿತ್ ಶಾ ಅವರಿಗೆ ಒಂದು ಸಲಹೆ ಮಾರ್ಗದರ್ಶನವನ್ನು ಕೊಟ್ಟಿರುವಂತದ್ದು, ಅಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲನ್ನ ಸ್ಪರ್ಧೆ ಮಾಡುವಂತದ್ದು ಬೇಡ. ಯಾಕೆಂತಂದ್ರೆ 2 ಬಾರಿ ಅಲ್ಲಿ ಅವರಿಗೆ ಆ ಒಂದು ಕ್ಷೇತ್ರದಲ್ಲಿ ಸೋಲನ್ನ ಅನುಭವಿಸಿದ್ದಾರೆ. ಈ ಬಾರಿಯೂ ಕೂಡ ಅದೇ ರೀತಿಯಾದಂತಹ ಪರಿಸ್ಥಿತಿ ಸನ್ನಿವೇಶ ಇದೆ. ನಾವು ಕೂಡ ವರದಿಯನ್ನ ತರಿಸಿಕೊಂಡಿದ್ದೇವೆ. ಹಾಗಾಗಿ ತಾವು ತಮ್ಮ ಪಕ್ಷದ ವರ್ಚಸ್ಸು ಇರುವಂತಹ ಕಾರ್ಯಕರ್ತನನ್ನು ನಿಲ್ಲಿಸಿದಾಗಲ್ಲಿ ಫೈಟ್ ಅನ್ನು ಕೊಡಬಹುದು, ಗೆಲ್ಲೋದಕ್ಕೂ ಕೂಡ ಅವಕಾಶಗಳಿದೆ ಅನ್ನುವಂತರ ಬಗ್ಗೆ ಸಲಹೆ ಕೊಟ್ಟಿದ್ದಾರೆ. ಇದರಿಂದಾಗಿ ಕೊಂಚ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಅಲ್ಲೂ ಕೂಡ ನಿಖಿಲ್ ಅನ್ನ ಗೆಲ್ಲಿಸಿ ಒಂದು ರೀತಿಯಾದಂತಹ ಒಂದು ಅವರಿಗೆ ಸಮಾಧಾನಕರವಾದಂತಹ ಸ್ಥಿತಿಯನ್ನ ತರಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಇತ್ತು. ಇನ್ನು ಉಳಿದಂತೆ ಮುಖ್ಯವಾಗಿ 2-3 ತಿಂಗಳಿಂದಲೂ ಕೂಡ ದೆಹಲಿಗೆ ಪದೇ ಪದೇ ಬರ್ತಾ ಇದ್ರು, ಅಮಿತ್ ಶಾ ಅವ್ರನ್ನ ಭೇಟಿ ಆಗ್ತಾ ಇದ್ರು, JP ನಡ್ಡಾ ಅವ್ರನ್ನ ಭೇಟಿ ಆಗ್ತಾ ಇದ್ರು, ಹೀಗೆ ಹಲವು ಬಿಜೆಪಿಯ ಕೇಂದ್ರದ ನಾಯಕರುಗಳನ್ನ ಭೇಟಿಯಾದಂತ ಸಂದರ್ಭದಲ್ಲೂ ಕೂಡ ಮೈತ್ರಿಯ ಕುರಿತು ಚರ್ಚೆಯನ್ನು ನಡೆಸ್ತಾ ಇದ್ರು. ಅದರಲ್ಲೂ ಹಳೆ ಮೈಸೂರು ಭಾಗದ ಬಹುತೇಕ ಕ್ಷೇತ್ರಗಳಲ್ಲೂ ಕೂಡ ಜೆಡಿಎಸ್ ತನ್ನ ಪ್ರಾಬಲ್ಯವನ್ನ ಹೊಂದಿದೆ. ಆದ್ರೆ ಬಿಜೆಪಿ ತನ್ನ ಅಭ್ಯರ್ಥಿಯನ್ನ ಘೋಷಣೆ ಮಾಡುವಂತ ಸಂದರ್ಭದಲ್ಲಿ
ನಮ್ಮ ಒಂದು ಜೊತೆ ಮಾತುಕತೆಗಳನ್ನ ನಡೆಸಬೇಕು ಅನ್ನೋದ್ರ ಬಗ್ಗೆ ಈ ಹಿಂದೆ ಹೆಚ್ಚಿನಕ್ಕೆ ಅಮಿತ್ ಶಾ ಜೊತೆ ಮಾತುಕತೆಯನ್ನ ನಡೆಸಿದ್ರು, ಮನವಿಯನ್ನು ಮಾಡ್ಕೊಂಡಿದ್ರು. ಅದಕ್ಕೆ ಸಹಜವಾಗಿ ತಮ್ಮ ಒಂದು ತಮ್ಮ ಒಂದು ಗಮನಕ್ಕೆ ತಂದಿ ಅಭ್ಯರ್ಥಿಗಳನ್ನ ಘೋಷಣೆ ಮಾಡ್ತೀವಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ರು. ಆದ್ರೆ ಮೊದಲ ಪಟ್ಟಿಯನ್ನ 20 ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದಂತ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ, ಕೋಲಾರ ಹೀಗೆ ಕೆಲವೊಂದಿಷ್ಟು ಕ್ಷೇತ್ರಗಳನ್ನ ಹೊರತು ಪಡ್ತಿದ್ರೆ ಉಳಿದಂತೆ ಹಳೆ ಮೈಸೂರು ಭಾಗದ ಎಲ್ಲ ಕಡೆ ಕೂಡ ಈಗಾಗಲೇ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದೆ. ಕುಮಾರಸ್ವಾಮಿ ಅವರ ಗಮನಕ್ಕೆ ತರದೆ ಈ ರೀತಿಯಾಗಿ ಘೋಷಣೆ ಮಾಡಿರುವಂತದ್ರ ಬಗ್ಗೆ ಪರೋಕ್ಷವಾಗಿ ಇದೀಗ ಅವರು ಬೇಸರವನ್ನು ವ್ಯಕ್ತಪಡಿಸಿರುವಂತದ್ದು ಪಂಚ ಮೈತ್ರಿಯಲ್ಲಿ ಇದು ಅಸಮಾಧಾನದ ಹೊಗೆ ಈಗ ಎದುರಾಗ್ತಿರುವಂತ ಗಮನಿಸಬೇಕಾಗುತ್ತೆ. ಓಕೆ ಸಂತೋಷ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.